ಈ ಗೋಡ ನಿಮ್ದು ಅಂತ ಗೊತ್ತಿದ್ ಮೇಲೂ ಸೀಜ್ ಮಾಡಿ ಸೀಲ್ ಹಾಕನಂದ್ರ ಆ ಅಯ್ಯನ್ಗೆ ಎಷ್ಟು ಪಗರಿರ್ಬೇಡ. ಈಗ ಎಂ ಎಲ್ ಎ ಸತೀಶ್ ಮೆಹರ್ವಾಡಿ ಎಲ್ಲದ ನವ ಐ ಬಿಡ್ರಿ ಸರ, ನನ್ ಸರ್ವಿಸ್ ಎಂತ ಪೊಲೀಸ್ ಆಫೀಸರ್ ನೋಡಿದೀನಿ, ಇವನ್ ಇದಾನಲ್ಲ ಅಯ್ಯ ಅವನ ಹತ್ರ ನಾನ್ ಮಾತಾಡ್ತೀನಿ ಬಿಡಿ. ಕಣ್ ಕಾಣಕ್ಕಿಲ್ಲ ನೀನೇನ ಅಯ್ಯ? ನಾನು ಅಯ್ಯ ಅಂತ ಹೆಸರು ಕೇಳಿದ ತಕ್ಷಣ ಹೊಲ್ಲುದ್ರೋಗಿರೋ ಮುದ್ಕ ಕುಂತ್ಕೊಂಡಿರ್ತಾನೆ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಆಫೀಸರ್ ಜಾಗದಾಗ ಇಷ್ಟು ಸಣ್ಣ ವಯಸ್ಸಿನ ಮನ್ಸ ಕುಂತ್ಕೊಂಡಿರೋದು ನನ್ ಸರ್ವಿಸ್ ಆಗಿದೆ ಮೊದಲು ನೋಡ್ತಾ ಇರೋದು. ಅಯ್ಯ ಊರಿಗೆ ತಕ್ಕಂಗ ಹೆಸರು ಚಲೋ ಆಯ್ತು, ಸ್ಪೆಷಲ್ ಆಫೀಸರ್ ಪೋಸ್ಟ್ ಸಿಕ್ಕ ತಕ್ಷಣ ಮೈನಾಗ ಕರೆಂಟ್ ಪಾಸ್ ಆದಂಗ ಇರ್ಬೇಕಲ್ಲ. ಕಂಡ ಕಡೆ ಪವರ್ ತೋರ್ಸಕ್ ಹೋಗ್ಬಿಡಲಿ, ಕಟ್ ಮಾಡ್ಬಿಡ್ತೀನಿ. ಯಾವನ್ ಕೇಳಿ ಗುರುಪಾದಪ್ಪನ ಮೇಲೆ ಆಕ್ಷನ್ ತಗೊಂಡಲಿ, ನಿನಗೇನು ಪ್ರಾಣದ ಮೇಲೆ ಆಸೆ ಇಲ್ವಾ? ಅವನ್ ಪ್ರಾಣ ಸದ್ಯಕ್ಕೆ ನನಗ್ ಬೇಕಾಗಿಲ್ಲ. ಏನ್ ಕಿಂಡಲ್ ಏನಿಲ್ಲ, ಪಬ್ಲಿಕ್ ತೊಂದ್ರೆ ಮಾಡೋ ಎಂತ ದೊಡ್ಡ ತಲೆ ಆದ್ರೂ ಸರಿ ಅವನ ಮೇಲೆ ನಾನು ಸೀರಿಯಸ್ ಆಕ್ಷನ್ ತಗೊಂಡೇ ತಗೊಳ್ತೀನಿ. ಏನಿಲ್ಲ ಪಬ್ಲಿಕ್, ಆ ಪಬ್ಲಿಕ್ ನನಗೆ ಓಟ್ ಹಾಕಿ ಎಂ ಎಲ್ ಎ ಮಾಡಿರೋದು, ಪ್ರಜೆಗಳ ಸಮಸ್ಯೆ ಏನು ಅಂತ ಪ್ರಜಾಪ್ರತಿನಿಧಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಗ ಸರಿ, ಒಂದ್ ಕೆಜಿ ಅಕ್ಕಿ ಬೆಲೆ ಎಷ್ಟು? ನಾನೇನು ದಿನಸಿ ಅಂಗಡಿ ಇಟ್ಟಿದ್ದೀನಿ ಅಲ್ಲ, ನನ್ನ ಅಕ್ಕಿ ಬೆಲೆ ಕೇಳಕ್ಕೆ ಹೋಗ್ಲಿ. ಹುಬ್ಳಿಯಿಂದ ಧಾರವಾಡಕ್ಕೆ ಗೋರ್ಮೆಂಟ್ ಬಸ್ ಅಲ್ಲಿ ಒಂದ್ ಟಿಕೆಟ್ ಬೆಲೆ ಎಷ್ಟು? ನನ್ನ ಕಾರಿನ ಚಕ್ರದ ಬೆಲೆ 1,00,000 ರೂಪಾಯಿ. ನನ್ನ ಬಸ್ ಟಿಕೆಟ್ ಕೇಳ್ತಿದ್ಯಲ್ಲ, ಅದು ಗೊತ್ತಿಲ್ಲ. ಹೋಗ್ಲಿ, 1 ಲೀಟರ್ ಸೀಮೆಣ್ಣೆ ಬೆಲೆ ಆದ್ರೆ ಎಷ್ಟಯ್ಯ? ವರದಕ್ಷಿಣೆಗೋಸ್ಕರ ಸೊಸೆನ ಕೊಲೆ ಮಾಡ್ತಾರಲ್ಲ ಅತ್ತೆ ಮಾವ, ಅವ್ರನ್ನೋಗಿ ಕೇಳಲ್ಲೇ ಹೇಳ್ತಾರೆ.